ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ವಿಜಯ ವೀರಪ್ಪ ದಿಢೀರ್ ಶ್ರೀಮಂತರಾಗಿಬಿಟ್ರೆ ಎಷ್ಟು ಚಂದ ಅಲ್ವಾ ನಮಗೆ ಯಾವುದಾದ್ರೂ ನಿಧಿ ಸಿಕ್ಬಿಟ್ರೆ ವಜ್ರ ಚಿನ್ನ ಬೆಳ್ಳಿ ಅಥವಾ ಒಂದು ಬ್ಯಾಗ್ ತುಂಬ ದುಡ್ಡು ಸಿಕ್ಕಿಬಿಟ್ರೆ ಇಲ್ಲ ಒಂದು ಕೋಟಿ ಲಾಟ್ರಿ ಹೊಡೆದ್ಬಿಟ್ರೆ ಹೀಗೆ ಏನೇನೋ ಹುಚ್ಚು ಯೋಚನೆಗಳು ಎಲ್ರಿಗೂ ಒಂದಲ್ಲ ಒನ್ ಟೈಮಲ್ಲಿ ಬಂದೇ ಬಂದಿರುತ್ತೆ ಆದರೆ ಎಷ್ಟು ಜನರ ಲೈಫಲ್ಲಿ ಈ ರೀತಿ ಆಗೋದಕ್ಕೆ ಸಾಧ್ಯ ಬರೀ ಕನಸು ಕಾಣ್ಬೋದಷ್ಟೇ ಆದರೆ ಅದೃಷ್ಟ ಚೆನ್ನಾಗಿದ್ದರೆ ನೋಡಿ ಕೆಲವರ ಜೀವನದಲ್ಲಿ ಈ ಕನಸು ನನಸಾಗ್ಬಿಡುತ್ತೆ ಇದೇ ರೀತಿ ಮಧ್ಯಪ್ರದೇಶದಲ್ಲಿ ಎಂದಿನಂತೆ ಕೆಲಸಕ್ಕೆ ತೆರಳಿದ್ದ ಕಾರ್ಮಿಕರ ಲಕ್ಕು ಕುಲಾಯಿಸಿಬಿಟ್ಟಿದೆ ಬೆಳ್ಳಂಬೆಳಗ್ಗೆ ಮಳೆ ನಡುವೆನೆ ಮಣ್ಣು ಅಗೆಯೋದಕ್ಕೆ ಮುಂದಾಗಿದ್ದ ಗಣಿ ಕಾರ್ಮಿಕರಿಗೆ ಲಕ್ಷ ಲಕ್ಷ ಬೆಲೆ ಬಾಳುವ ವಜ್ರ ಪತ್ತೆಯಾಗಿದೆ ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯ ಸಣ್ಣ ಗಣಿಯೊಂದರಲ್ಲಿ ಈ ರೀತಿ ಗಣಿ ಕಾರ್ಮಿಕರಿಗೆ ಬರೋಬ್ಬರಿ ಎಂಬತ್ತು ಲಕ್ಷ ಬೆಲೆ ಬಾಳುವ ಹತ್ತೊಂಬತ್ತು ಪಾಯಿಂಟ್ ಎರಡು ಕ್ಯಾರೆಟ್ನ ಡೈಮಂಡ್ ಪತ್ತೆಯಾಗಿದೆ ಈ ಕಾರ್ಮಿಕರು ಹೇಳಿಕೊಂಡಿರೋ ಪ್ರಕಾರ ಒಂದಲ್ಲ ಒಂದು ದಿನ ತಮಗೆ ಈ ರೀತಿ ಡೈಮಂಡ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಸಣ್ಣ ಪುಟ್ಟ ಜಾಗಗಳನ್ನು ಗುತ್ತಿಗೆಗೆ ಪಡ್ಕೊಂಡು ಈ ರೀತಿ ಗಣಿಗಾರಿಕೆ ಮಾಡ್ತಾ ಇದ್ವಿ ಆದರೆ ಈಗ ನಿಜವಾಗಲೂ ನಮ್ಮ ಜೀವನ ಬದಲಾಯಿತು ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ ಇದನ್ನು ಸದ್ಯ ಸರ್ಕಾರಕ್ಕೆ ಒಪ್ಪಿಸಲಾಗಿದ್ದು ಹರಾಜಿಗೆ ಇಡಲಾಗುತ್ತೆ ಬಂದ ಹಣದಲ್ಲಿ ಸರ್ಕಾರದ ರಾಯಲ್ಟಿ ಮತ್ತು ತೆರಿಗೆಯನ್ನು ಕಳೆದು ಉಳಿದ ಮೊತ್ತವನ್ನು ಈ ಕಾರ್ಮಿಕರಿಗೆ ನೀಡಲಾಗುತ್ತೆ ಇದರ ಅಂದಾಜು ಮೌಲ್ಯ ಸುಮಾರು ಎಂಬತ್ತು ಲಕ್ಷ ಅಂತ ಊಹಿಸಲಾಗಿದೆ ಈ ಹಣದಿಂದ ತಮ್ಮ ಕಷ್ಟ ಎಲ್ಲ ದೂರ ಆಗಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸ್ತೀವಿ ಅಂತ ಕಾರ್ಮಿಕರು ಖುಷಿಯಿಂದ ಹೇಳ್ಕೊಂಡಿದ್ದಾರೆ ಮಧ್ಯಪ್ರದೇಶದ ಈ ಪನ್ನಾ ಜಿಲ್ಲೆಯ ಸುತ್ತಮುತ್ತ ಇದೇ ರೀತಿಯ ಅಪಾರ ಪ್ರಮಾಣದ ವಜ್ರದ ಗಣಿ ಇದ್ದು ನಮಗೂ ಸಿಗಬಹುದು ಅಂತ ಇಂದಿಗೂ ಇಲ್ಲಿ ವಜ್ರಕ್ಕಾಗಿ ಹುಡುಕಾಡುವವರ ಸಂಖ್ಯೆ ಬಹಳನೇ ದೊಡ್ಡದಿದೆ ಆದರೆ ನಾವು ಅದೃಷ್ಟ ಹುಡುಕೊಂಡು ಹೋಗೋದಕ್ಕೂ ಅದೃಷ್ಟನೇ ನಮ್ಮನ್ನು ಹುಡುಕೊಂಡು ಬರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ